ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಏನು ಮಾಡಿಕೊಂಡಿದ್ದಾವೆ, ಆ ಒಂದು ರಣತಂತ್ರವನ್ನು ರೂಪಿಸಿಕೊಂಡಿವೆ ಎರಡೂ ಪಕ್ಷಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ JDS ಮತ್ತು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲಿಡುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಒಂದು ಲಾಭವನ್ನು ಪಡೆಯುವುದಕ್ಕೆ ಈಗ BJP ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಪ್ರಮುಖವಾಗಿ ಹಾಸನದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡೋದು ಬಹುತೇಕ ಖಚಿತವಾದ್ದರಿಂದ ಮಾಜಿ ಸಚಿವ ಹಾಗೆಯೇ ಕಾಂಗ್ರೆಸ್ ಮುಖಂಡ A. Manju BJPಗೆ ಸೇರುವ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದಾರಂತೆ. BJP ಕೂಡ ಅವರನ್ನ ಪಕ್ಷಕ್ಕೆ ಕರೆತರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಗಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ A. Manju ಅವರನ್ನು BJP ಪಕ್ಷದಿಂದ ಕಣಕ್ಕಿಳಿಸೋದಕ್ಕೆ ಈಗಾಗಲೇ BJP ವರಿಷ್ಠರು ಚಿಂತನೆಯನ್ನು ನಡೆಸಿದ್ದಾರೆ. ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ JDS ಮೈತ್ರಿ ಏನು ಏರ್ಪಡ್ತಾ ಇದೆ, ಇದು ಎರಡೂ ಪಕ್ಷಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಯಾಕೆಂತಂದರೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು JDS ಪ್ರಬಲ ಎದುರಾಳಿಗಳಾಗಿದ್ದರು. ಸೊ ಈ ಹಿನ್ನೆಲೆಯಲ್ಲಿ ಈಗ ಮೈತ್ರಿಗೆ ಮುಂದಾದರೆ ಸಹಜವಾಗಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡುತ್ತೆ. ಈ ಒಂದು ಅಸಮಾಧಾನದ ಲಾಭ ಪಡೆಯೋದಕ್ಕೆ BJP ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದೆ. ಯಾಕೆಂದರೆ ಈಗ ಮೊದಲ ಹಂತದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡೋದಕ್ಕೆ ಬಹುತೇಕ ನಿರ್ಧಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ನಮ್ಮ ಪ್ರತಿನಿಧಿ ಗೋವಿಂದ್ ಈ ಕುರಿತು ಹೆಚ್ಚಿನ ವಿವರ ವಿಶ್ಲೇಷಣೆಯನ್ನು ಕೊಡ್ತಾರೆ. ಗೋವಿಂದ, ಕೇವಲ A. Manju ಅಂತಲ್ಲ, ರಾಜಣ್ಣ ಅವರು ಏನು ಮಾತಾಡಿದ್ರು ಗೊತ್ತಿದೆ, ಮಾಜಿ ಶಾಸಕರು. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮುಂದಿನ ದಿನಗಳಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಯಾವ ರೀತಿ ಬಿರುಗಾಳಿಯನ್ನು ಎಬ್ಬಿಸಬಹುದು, ಅಸಮಾಧಾನ ಉಂಟಾಗಬಹುದು, ಇದರ ಲಾಭವನ್ನು ಈಗ BJP ಪಡೆಯೋದಕ್ಕೆ ಯಾವ ರೀತಿ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದೆ, ಪ್ರಮುಖವಾಗಿ ಮಂಜು ಅವರನ್ನು ಈಗ ಸೆಳೆದುಕೊಳ್ಳುವ ಮೂಲಕ. ಖಂಡಿತವಾಗ್ಲೂ ಗಜಾನನ್, ಈಗಾಗಲೇ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರವನ್ನ JDSಗೆ ಬಿಟ್ಕೊಡುವ ಬಗ್ಗೆ ಅಲ್ಲಿನ ಜಿಲ್ಲಾ ಕಾಂಗ್ರೆಸ್ ನಾಯಕರು ಒಂದು ತೀವ್ರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಹಾಸನ ಜಿಲ್ಲಾ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ನಡೆಸಿದ್ರು, KPCC ಅಧ್ಯಕ್ಷರು, ಈ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ರು. ಅಂದ್ರೆ ಹಾಸನ ಒಂದು ಜಿಲ್ಲೆಯಲ್ಲಿ ನಮ್ಗೆ ನೇರ ಎದುರಾಳಿ ಆಗಿರುವಂತದ್ದು JDS. ನೀವು JDSಗೆ ಬಿಟ್ಕೊಟ್ರೆ ಅದು ಕಾಂಗ್ರೆಸ್ನ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಇಲ್ದಂತಾಗ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಾವು JDSಗೆ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಬೇಡ ಹಾಸನ ಜಿಲ್ಲೆಯಲ್ಲಿ ಅಂತ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ವೇಳೆ ಏನಾದ್ರೂ ತಾವು JDSಗೆ ಈ ಒಂದು ಕ್ಷೇತ್ರವನ್ನು ಬಿಟ್ಕೊಟ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮುಂದೆ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡುವಂತ ಪ್ರಯತ್ನ ಕೂಡ ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಯಾಕಂದ್ರೆ ಹಾಲಿ ಸಂಸದರಾಗಿದ್ದಾರೆ ಹಾಸನದಲ್ಲಿ HD ದೇವೇಗೌಡರು, ಹಾಗಾಗಿ ಅವ್ರಿಗೆ ಬಿಟ್ಕೊಡೋದು ಅದು ಈಗಾಗಲೇ ಚರ್ಚೆ ಕೂಡ ಆಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು JDS ಒಂದು ಲೋಕಸಭಾ ಕ್ಷೇತ್ರವನ್ನ ಹಾಸನ JDS ಬಿಟ್ಕೊಟ್ರೆ ಈ ಒಂದು 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 ಲಾಭವನ್ನ ನೇರವಾಗಿ BJP ನಾಯಕರು ಪಡೆಯೋದಕ್ಕೆ ಮುಂದಾಗಿದೆ. ಅದರಲ್ಲೂ ಕೂಡ ಮಾಜಿ ಸಚಿವರು ಮತ್ತು ಕಳೆದ ಲೋಕಸಭಾ ನಾಯಕರ ಜೊತೆ ಹೇಳಿದ್ದಾರೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಒಟ್ಟಾರೆಯಾಗಿ ಒಂದ್ ವೇಳೆ ಹಾಸನದಲ್ಲಿ JDSಗೆ ಏನಾದ್ರು ಬಿಟ್ಕೊಟ್ರೆ ಇಲ್ಲಿನ ಕಾಂಗ್ರೆಸ್ ನಾಯಕರಾಗಿರುವಂತ A. Manju ಏನಿದ್ದಾರೆ, ಇವರು BJP ಲೋಕಸಭೆ ಅಭ್ಯರ್ಥಿ ಆಗೋದು ಬಹುತೇಕವಾಗಿ ಖಚಿತ ಅಂತ ಹೇಳಲಾಗ್ತಿದೆ ಗಜಾನನ್. ಥ್ಯಾಂಕ್ ಯು ಗೋವಿಂದ್, ನಿಮ್ಮೆಲ್ಲ ವಿವರ ವಿಶ್ಲೇಷಣೆಗಾಗಿ.